ನಮಸ್ಕಾರ ಎಲ್ಲ ಕೃಷಿಕ ಬಂಧುಗಳಿಗೆ ನಮ್ಮ ಜೊತೆ ಬಸವ ಸ್ವಾಮಿ ಇದ್ದಾರೆ ಐತಿಹಾಸಿಕ ಹಂಪೆ ಪಕ್ಕದಲ್ಲೇ ಇರುವಂತ ಕಡ್ಡಿರಾಂಪುರ ಗ್ರಾಮದವರು ಹೊಸಪೇಟೆ ತಾಲ್ಲೂಕು ವಿಜಯನಗರ ಜಿಲ್ಲೆ ಕಳೆದ ಒಂದೂವರೆ ದಶಕಗಳಿಂದ ಅವರು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಹೊಲ ಅನ್ನೋದು ಒಂದು ಪಾಠಶಾಲೆ ಈಗ ಕಲಿಯಂತ ಮಕ್ಕಳು ಬರ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಬೇರೆ ಬೇರೆ ಅಧಿಕಾರಿಗಳು ಬರ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಅಕ್ಕಪಕ್ಕದ ತಾಲ್ಲೂಕುಗಳಿಂದ ರೈತರು ಬಂದು ಅವರ ಹತ್ರ ಕೃಷಿ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಇನ್ನೊಂದು ಖುಷಿ ಸಂಗತಿ ಅಂತಂದ್ರೆ ನಮ್ಮ ವಿಜಯನಗರ ಕಾಲುವೆಗಳ ಪೈಕಿ ಅತ್ಯಂತ ಪ್ರಸಿದ್ಧ ರಾಯ ಕಾಲುವೆಗೆ ಅವರ ಜಮೀನು ಬರುತ್ತದೆ ರಾಯ ಕಾಲುವೆಯ ಒಂದು ಕೇಡ್ ನೀರು ಮತ್ತೆ ಅದರ ಮಡಿ ಕಾಲುವೆಗಳಿಗೆ ಅವರ ಜಮೀನು ಬರತಕ್ಕಂತದ್ದು ಹಾಗಾಗಿ ಅವರ ಅನುಭವವನ್ನು ಅವರ ಕೃಷಿ ಸಮೃದ್ಧವಾದಂತ ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಕಬ್ಬು ಬೆಳಿತಾರೆ ಭತ್ತ ಬೆಳಿತಾರೆ ಅದರಲ್ಲೂ ಕೂರಿಗೆ ವಿಧಾನದಲ್ಲಿ ಭತ್ತ ಬೆಳಿತಾರೆ ಜೊತೆಗೆ ಅವರ ಮನೆ ಹಿಂಭಾಗ ಮನೆ ಸುತ್ತಮುತ್ತ ಎಲ್ಲ ನರ್ಸರಿ ಬೆಳಿ ನರ್ಸರಿಗಳು ಮತ್ತೆ ತರಕಾರಿಗಳು ಗೆಡ್ಡೆಗಳು ಎರೆಗೊಬ್ಬರ ಗೋಕೃಪಾಮೃತ ಜೀವಾಮೃತ ಇತ್ಯಾದಿ ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಜೇನು ಕೃಷಿ ಅವರ ವೈಶಿಷ್ಟ್ಯ ಜೇನಿನ ಬಗ್ಗೆ ಅವರ ಒಂದು ಶಿಷ್ಯ ಪರಂಪರೆನೇ ಇದೆ ಅದರ ಬಗ್ಗೆ ಎಲ್ಲ ಅವರ ಹತ್ರ ನಾವು ಈಗ ಚರ್ಚೆ ಮಾಡೋಣ ಬಹಳ ಮುಖ್ಯವಾಗಿ ಆ ಕೂರಿಗೆ ಭತ್ತ ಮತ್ತು ಆ ಕಬ್ಬಿನ ಕೃಷಿ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ತುಂಬ ದಿವಸದ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಜಮೀನಿಗೆ ಬರಬೇಕಂತೇಳಿ ಇವತ್ತು ಬೆಳಗ್ಗೆ ಕೂಡ ಬಂದಿದೆ ನಮಗೆ ಭಾಳ ಖುಷಿ ಆಯ್ತು ಸರ್ ನನಗೂ ಭಾಳ ಖುಷಿ ಸರ್ ನೋಡಿ ಈಗ ಎಷ್ಟು ಅಗಲ ಹಾಕಿದಿರಲ್ಲ ಕಬ್ಬು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಇಷ್ಟು ಅಂತರ ಕೊಡಬೇಕಾ ಸರ್ ನಮಗೆ ಎದಕ್ಕೆ ಕೊಡ್ಬೇಕಂದ್ರೆ ಇವಾಗ ಇವಾಗ ಇದು ಎರಡೂವರೆ ತಿಂಗಳಾಗಿತ್ತು ಸರ್ ಕಬ್ಬು ತೋದು ಸಸಿಲಿಂದ ಸಸಿ ನಾಲ್ಕು ಅಡಿ ಇಲ್ಲ ಅಂತ ಕೊಟ್ಟೀನಿ ಸರ್ ನಾಲ್ಕು ಅಡಿ ಇಲ್ಲಿಗೆ ನಾಲ್ಕು ಅಡಿ ಗ್ಯಾಪ್ ಕೊಟ್ಟೀನಿ ಮತ್ತು ನಮಗೆ ಈ ಕಸ ಗಿಸ ಬಂದದ್ದು ಅದ್ರಾಗ ರೀಸೈಕಲ್ ಮಾಡ್ಕೊಂಡು ನಮಗೆ ಗೊಬ್ಬರ ಮಾಡ್ಕೊಳಕ್ಕೆ ಇದ್ರಾಗ ತೋಳ್ದಾಗ ನೀರು ಮಾಡೋ ತೋಳ್ದಾಗ ಉಳ್ಳಿ ಹಾಕಿದ್ದೆ ಸರ್ ಉಳ್ಳಿ ಮೊನ್ನೆ ರೋಡ್ ರೋಡ್ ಮಲ್ಚಿಂಗ್ ಮಾಡಿ ಇದಕ್ಕೆ ಗೊಬ್ಬರ ಹಾಕಿ ಎಲ್ಲ ಮಲ್ಚಿಂಗ್ ಮಾಡಿರೋದೆ ನಾವು ಮಲ್ಚಿಂಗ್ ಮಾಡಿರೋದೆ ಇದೆಲ್ಲ ಮಲ್ಚಿಂಗ್ ಮಾಡಿರೋದು ನಾಲ್ಕು ಅಡಿ ಅಂತರ ಬಿಡೋದ್ರ ಉದ್ದೇಶ ಏನು ಸರ್ ನಾವು ಒಂದೂವರೆ ಅಡಿ ಮಾಡ್ತಾರಲ್ಲ ಒಂದೂವರೆ ಅಡಿ ಕಬ್ಬು ದಪ್ಪ ಸೈಜ್ ಬರೋದಲ್ಲ ಸರ್ ನಮ್ದು ಈ ಸೈಜ್ ಬರ್ತೈತಿ ಮತ್ತು ಗುಂಡಿಗಳು ಇವಾಗ ನಾಲ್ಕು ತಿಂಗಳು ಆದಿಂದೆ ಇಷ್ಟು ಹತ್ರ ಕಬ್ಬು ಆದಿಂದೆ ಟ್ಯಾಕ್ಟ್ರಲ್ಲೇ ಬೋದ್ ಬಿಟ್ಬಿಡ್ತೀವಿ ಸರ್ ಬೋದ್ ಬಿಟ್ಟಾಗ ಅವಾಗ ಇರ್ತದೆ ಅಂದರೆ ನಾಲ್ಕು ತಿಂಗಳ ತನಕ ಇದು ಏನು ಗೊತ್ತಾಗಲ್ಲ ಸರ್ ಡಿಫ್ರೆಂಟ್ ನಾಲ್ಕು ತಿಂಗಳು ಆದಿಂದ ಗುನ್ನಿಗಳು ಬರ್ತಾವಲ್ಲ ಬಾಳೆಗುನ್ನಿ ಹೆಂಗೆ ಬರ್ತಾವೋ ಆ ಟೈಪ್ ಬರ್ತದಲ್ಲ ನಮಗೆ ಎಲ್ಲರೂ ಇಪ್ಪತ್ತನ್ನು ಮೂವತ್ತನ್ನು ಆದರೆ ನಮ್ದು 60 ಟನ್ ಕಬ್ಬು ಹಾಕ್ತೀವಿ ಸರ್ ಎಕರೆಗೆ 60 ಟನ್ ಕಬ್ಬು ಮತ್ತು ಏನು ಗೊಬ್ಬರ ಇವರೇ ಕಾಂಪ್ಲೆಕ್ಸ್ ಏನು ಇಲ್ಲದಂಗೆ 60 ಟನ್ ಕಬ್ಬು ಹಾಕ್ತೀವಿ ಈಗ ಈ ಯಂತ್ರ ಇದೆಯಲ್ಲ ಬಸವೇಶ್ವರ ಇದ್ರ ನಡುವೆ ಏನಾರು ಹಾಕ್ತೀರಾ ನಾವು ಇಲ್ಲ ಇನ್ನು ಒಂದು ತಿಂಗಳಿಂದ ಉಳ್ಳಿ ಹಾಕಿದ್ವಿ ಸರ್ ಇವಾಗ 3 ತಿಂಗಳ ತಲ ಅದನ್ನು ಮಲ್ಚಿಂಗ್ ಮಾಡಿ ಮತ್ತು ರೂಟ್ ರೋಡ್ಸಿ ಇದು ಮಾಡ್ಕೊಂಡು ಇವಾಗ ಮತ್ತೆ ಇದೊಂದ್ಸಲ ಇನ್ನೊಂದ್ಸಲ ರೂಟ್ ರೋಡ್ದು ದಯಂಚ್ ಹಾಕ ಇಲ್ಲಿ ಅಲಸಂದಿ ಹಾಕ್ತಿದ್ವಿ ಸರ್ ಅಲಸಂದಿ ಕೋತಿಗಳು ಕಟ್ಟೈತಿ ಅದಕ್ಕಾಗಿ ದಯಂಚ್ ಹಾಕ್ತೀವಿ ಸರ್ ಇನ್ನೊಂದು ಈ ವಾರದಾಗ ರೂಟ್ ರೋಡ್ದು ಅದ ದಯಂಚ ಬೀಜ ಬಿಚ್ಚಿ ಬಿಡ್ತೀವಿ ಮತ್ತು 4 ತಿಂಗಳು ಕಬ್ಬು ದೊಡ್ಡದಾದಂಗೆಲ್ಲ ಎಷ್ಟು ದೊಡ್ಡದಾದ್ರೂ ನಾವು ಟ್ಯಾಕ್ಟ್ರಿ ಇದು ಮಾಡಿರೋದಕ್ಕೆ ಕಟ್ ಮಾಡಿ ಮತ್ತು ಬಡ್ಡಿಗೆ ಹಾಕಿ ಬೋಧ ಇರ್ತೀವಿ ಕೆಲವರೆಲ್ಲ ತರಕಾರಿ ಹಾಕ್ತಾರೆ ತರಕಾರಿ ಎಲ್ಲ ಹಾಕ್ಬೋದು ಸರ್ ಇಲ್ಲಿ ಸ್ವಲ್ಪ ಕೋಟಿಗೆ ಇದಿರೋದಕ್ಕೆ ನಾವು ಭೂಮಿ ಸ್ವಲ್ಪ ಮಾಡ್ಕೊಂತೀವಿ ನೀವು ಮೊದಲೇ ಹಂಪಿಯಲ್ಲಿದ್ದೀರಿ ಕಿಷ್ಕಿಂದೆ ಆಯಿತಾ ನೀವು ಕೋತಿಗಳು ಬಂದ್ರೆ 100-150 ಕೋಟಿ ಬರ್ತದೆ ಅದಕ್ಕೆ ಏನು ಮಾಡೋಕ್ಕೆ ಭಾಳ ತೊಂದರೆ ಇದೆ ಇದಕ್ಕೆ ಗೊಬ್ಬರ ಹೆಂಗೆ ಕೊಡ್ತೀರಿ ಸರ್ ಟ್ಯಾಕ್ಟ್ರಿ ನಮ್ದು ಸಣ್ಣ ಟ್ಯಾಕ್ಟ್ರಿ ಸರ್ ಟ್ಯಾಕ್ಟ್ರಿ ಓಡಬಿಟ್ಟು ನೋಡೋದ ಎರೆಹುಳ ಗೊಬ್ಬರ ತಂದು ಬಡ್ಡಿಗೆ ಆ ಕಡೆ ಕಡೆ ದೂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ಈಗ ಒಂದು ಎಕರೆ ಇತ್ತಲ್ಲ ಸರ್ ಒಂದು ಎಕರೆಗೆ ಏನಾದ್ರು ಒಂದು 20 ಟ್ಯಾಕ್ಟ್ರಿ ಗೊಬ್ಬರ ಸಣ್ಣ ಹಾಕಿ ಲೈನ್ ಹಿಡಿದು ಹಾಕ್ಯಂತ ಸ್ವಲ್ಪ ಇದ್ಕೊಂತ ಅಂದರೆ ಬೇರೆ ಏನು ಈಗ ಯೂರಿಯಾ ಆಗಲಿ DAP ಯಾವುದು ಇದಿಲ್ಲ ಸರ್ ಹಸರಿನ ಗೊಬ್ಬರದಿಂದನೇ ಇದು ಮಾಡ್ಕೊಂಡೆ ನಾವು ಇಳಿಬರ್ತಕ್ಕಂಥ ಸರ್ ಎಷ್ಟು ವರ್ಷದಿಂದ ನೀವು ಸಾವಯವನೇ ಬಳಸ್ತೀರಿ ಸರ್ ನಮ್ದು 2012ರಲ್ಲಿದ್ದೇನೆ ಸಾವಯವ ಮಾಡ್ತೀವಿ 13 ವರ್ಷ ಆಯಿತು 14 ವರ್ಷ ಆಯ್ತು 4 ವರ್ಷ ವರ್ಷ ಏನೇನು ಮಾಡೀನಿ ಎಲ್ಲ ಇದನ್ನು ಮೆನ್ಷನ್ ಮಾಡಿದ್ವಿ ಒಟ್ಟು ಎಷ್ಟು ಜಮೀನು ಇದೆ ನಮ್ದು 3 ಎಕರೆ ಸರ್ 3 ಎಕರೆಗೆ ಅರ್ಧ ಗದ್ದೆ ಮಾಡ್ತೀನಿ ಈ ಸಲ ನೆಕ್ಸ್ಟ್ ಇದು 2 ವರ್ಷ ಆದಿಂದೆ ಮತ್ತು ಇದನ್ನು ಗದ್ದೆ ಮಾಡೋದು ಅದನ್ನು ಕಪ್ ಮಾಡೋದು ಬೆಳೆ ಪರಿವರ್ತನೆ ಮಾಡ್ತೀನಿ ಈ ಸಲ 1 ಎಕರೆ ಬಾಸುಮತಿನೆಲ್ಲ ಹಾಕಿನಿ ಸರ್ ಅದು ಈ ಏರಿಯಾದಾಗ ಯಾರು ಹಾಕಿಲ್ಲ ಈ ಸಲ ಭಾಳ ಚೆನ್ನಾಗಿ ಬಂದರೆ ಸ್ವಲ್ಪ ಅಂಗ್ಲಾತ ಆದರೂ ಬಡ್ಡಿ ಇಷ್ಟು ತಗಲ ಬಡ್ಡಿ ಹೊಡೆದ ಸರ್ ಬಾಸುಮತಿ ಅದಕ್ಕೂ ಏರಿಯಾ ಕಾಂಪ್ಲೆಕ್ಸ್ ಏನೋ ಕೊಟ್ಟಿದ್ದೆ
ಈ ಬೆಳೆ ಪರಿವರ್ತನೆ ಮಾಡ್ತಿರಲ್ಲ, ಏನು ಉದ್ದೇಶ ಸರ್? ಒಂದೇ ಬೆಳೆ ಆದರೆ ವರ್ಷ ಅದೇ ಬೆಳೆ ಮಾಡ್ಕೊಂತಂದ್ರೆ ಇಳುವರಿ ಕುಂಠಿತ ಆಗುತ್ತೆ. ನಾವು ಈಗ ಫಲ ಚೇಂಜ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ಇಳುವರಿ ಬರ್ತದೆ ನೋಡ್ರಿ. ಅದು ಒಗಡು ಕಟ್ ಮಾಡಿ ಪುಡಿ ಮಾಡಿಸಿ ನೆಲ್ಲು ಆಡಿರೋದಕ್ಕೆ ಯಾವ ಗೊಬ್ಬರ ಬೇಕು ಇಲ್ಲ ಅನ್ಬೇಕಲ್ಲ. ಹಂಗೆ ಇದಕ್ಕೆ ನೀರೆಲ್ಲ ಈ 3 ತಿಂಗಳ ಸರ್ ನೀರು ಮಾಡಿಲ್ಲ. ದೇವ್ರ ಹಂಗೆ ಸಣ್ಣಗೆ ಹನಿ ಹೋದ್ರೆ ಚಾವ್ ಆಗ್ಬಿಡ್ತದೆ. ಅತಿ ಹೆಚ್ಚಿಗೆ ನೀರು ಕೊಟ್ಟರೆ ಇದಾಗಲ್ಲ ಅಂತಂದು ಕಾಲೇದಾಗ ಎಲ್ಲಿ 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 ಕಾಲೇವೇ ಇಲ್ಲ ಸರ್. ಅಂದ್ರೆ ಈ ಮಳೆ ನಾಲ್ಕನ್ನ ಹೋದ್ರೆ ಚಾವ್ ಆಗ್ಬಿಡ್ತದೆ. ಅದು ಕೆಲವೊಬ್ರು ಹೇಳ್ತಾರೆ ಸರ್ ಗಾಳಿಯಿಂದ ನೀರು ತಗೊಂತಾರೆ ಅಂತಾರಲ್ಲ, ಇದು ನಿಜ ಆಗಿ ಗಾಳಿಯಿಂದ? ಈಗ ಮಳೆ ಬಂದರೆ ಸಾರ್ವಜನಿಕ ತಗೊಳ್ತದೆ ಮಳೆ ಮೂಲಕ, ನೀವು ಹೇಳ್ದಂಗೆ ಗಾಳಿ ಮೂಲಕ ನೀರು ತಗೋಬೋದೇನು? ಎಲ್ಲ ನಮ್ಮ ಸುತ್ತಮುತ್ತ ರೈತರು ನೀರು ಹರ್ಸ್ತಾ ನೀರು ಹರ್ಸಂತಾರೆ. ಏನು ಅಲ್ಲಿ ನೋಡೋಣ, ಅದಕ್ಕೆ ಬಾಡಿದ್ರಲ್ಲಿ ನೀರು ಹರ್ಸಕ್ಕೆ ಬಾಡಿಲ್ಲ ಏನಿಲ್ಲ. ಯಾಕಂತ ಬೇರೆ ರೈತರು ಏನು ಹೇಳ್ತಾರೆ? ನೀವು ಸಾವಯವ ಕೃಷಿ ಮಾಡ್ತಿರಲ್ಲ, ಏ ಹಂಗೆ ಸರ್ ಮಾತಾಡ್ತಿರ್ತಾರೆ ಕೆಲವೊಂದು, ಅದು ಹೆಂಗೆ ಇಳುವರಿ ಬರ್ತದೆ ಇದು ಬರ್ತದೆ ಅಂತಂದು. ನಾವು ಯಾರನ್ನು ಮಾತು ತಲೆಗೆ ಹಾಕೋಣದಲ್ಲ ಸರ್. ಬೆಲ್ಲ ಮಾಡ್ತೀರ ಕಬ್ಬೆ ಮಾರಾಟ ಮಾಡಿ? ಕಬ್ಬು ಬೆಲ್ಲ ಮಾಡ್ತೀವಿ ಸರ್. ನಮ್ಮ ಕಬ್ಬು ಬಂದ ಕೊಳೆ ಬೀಜಕ್ಕೆ ಎಷ್ಟಾಗ್ತದೆ ಉಳ್ಸ್ಕೊಂಡು ವರ್ಷ ಒಂದು 60-70 ಕ್ವಿಂಟಲ್ ಬೆಲ್ಲ ಮಾಡ್ತೀವಿ. ಮನೆಗೆ ಬಂದು ಹೋಯ್ತಾರೆ 26 kg ಪ್ಯಾಕೆಟ್ ಮಾಡ್ತೀವಿ. ಮತ್ತು ಓಟ್ ಒಂದೇಟಿಗೆ ಮಾಡ್ಕೊಳಲ್ಲ ಸರ್, ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀವಲ್ಲ. ಅದು ಏನು ತೊಂದರೆ ಆಗಲ್ಲ ನೋಡಿ, ಎಷ್ಟು ಚೆನ್ನಾಗಿಲ್ಲ. ಯಾವ ತಳಿ ಇದು? ಇದು ಹೊಸ ನಮೂನಿ ಬಂದು ಸರ್, ಬೆಲ್ಲಕ್ಕಾಗಿ ಸ್ಪೆಷಲ್ ಅಂದ್ರೆ ಬೆಲ್ಲಕ್ಕಾಗಿ ಹೊಸ ನಮೂನಿ ಅಂತಂದೇಳಿ ಒಂದೇ ಟನ್ ತಂದಿದ್ದೀನಿ ಸರ್, 1 ಎಕರೆಗೆ 1 ಟನ್. ಹೆಸರಿಗೆ ಅದು ಇಲ್ಲಿ ತಂದ್ರಿ ಬೀಜ? ಕೆರೆ ಕಟ್ಟೆ ಮೇಲೆ ಅವ್ರು ಮಂಡ್ಯಲ್ಲಿದ್ದು ತಂದಿದ್ರಂತೆ. ಅಲ್ಲಿ ಹೋಗಿ ಬೀಜ ಅಂತ ಒಂದಂತ 1 ಎಕರೆಗೆ 1 ಟನ್ ಬೀಜ, 3.5 ಟನ್ ಹೋಗ್ತಾವ 1 ಎಕರೆಗೆ. ಇದು ನಮ್ದು ಒಂದು 1 ಟನ್ ಕೊಟ್ಟು ಬೀಜ ತೋರಿಸ. ಈಗ ಕಬ್ಬು ಇವಾಗ 3 ತಿಂಗಳಾಯ್ತು ಕಬ್ಬು ತೊಳೆದು. 3 ತಿಂಗಳಾಗ ನಾವು ಕಾಲೇ ನೀರು ಮಾಡಿಲ್ಲ, ಯಾವುದಿಲ್ಲ. 3 ತಿಂಗಳಿಗೆ 1 ತಡಿ ಕಬ್ಬು ನಾಟಿ ಮಾಡಿದಾಗ ಮಳೆಯರು ಮಾಡಿದ್ದೆ ಲಾಸ್ಟ್. ಈ ಗೋಕೃಪ ಅಮೃತ ಹಾಕೋದ್ರಿಂದ 2-3 ತಿಂಗಳು ನೀರು ಕೊಡೋದು ಅವಶ್ಯಕತೆನೇ ಇಲ್ಲ. ನಾವು ಗೋಕೃಪ ಅಮೃತ ಸ್ಪ್ರೇ ಮಾಡ್ತೀವಿ, ನೀರು ಬಿಡೋಕೆ ಇದಿಲ್ಲಲ್ಲ. ನೀರು ಹಂಗೆ 15 ತಿಂಗಳಿಗೆ ಸ್ಪ್ರೇ ಮಾಡ್ತೀವಿ. ಒಂದು ಸಲ ಹೊಡೆದ್ರೆ ಒಂದು 10-12 ಟ್ಯಾಂಕ್ ಗೋಕೃಪ ಅಮೃತ ಸ್ಪ್ರೇ ಮಾಡ್ತೀವಿ ಕಬ್ಬು. ಹಂಗಾಗಿ ನಾವು ಯಾವ ಕಾಂಪ್ಲೆಕ್ಸ್ ಯೂರಿಯಾ ಯಾವುದೂ ಕೊಡೋದು ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಬಂದಿದೆ. ನನಗಿನ್ನ ಹಿಂದೆ ತೊಳೆದ್ರು ಮುಂದೆ ತೊಳೆದ್ರೋ ಈ ಥರ ಬಂದಿಲ್ಲ ಇಲ್ಲಿ, ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ಇದು ನಮ್ಮದು 4 ಎಕರೆ ಭೂಮಿ ಐತಲ್ಲ, ಇದು ಬೀಜಕ್ಕಾಗಿ ತೊಗೊಂಡಿನಿ. 1/2 ಎಕರೆ ಬೀಜಕ್ಕಾಗಿ 1.5 ಟನ್ ತಂದು ತೊಗೊಂಡಿನಿ. 4 ಅಡಿ ಡಿಸ್ಟೆನ್ಸ್ 4 ಅಡಿ ಕೊಟ್ಟಿನಿ. ನಮ್ಮದು ಇಲ್ಲಿ 3 ಎಕರೆ ಪ್ಲಾಂಟೇಷನ್, 3 ಎಕರೆ ಗದ್ದೆ ಐತಿ. 3 ಎಕರೆಗೆ 2.5 ಎಕರೆ ಕಬ್ಬು ಮಾಡೀನಿ, ಅಲ್ಲ ಇದು 2.5 ಎಕರೆ ನೆಲ್ಲು ಮಾಡೀನಿ. ಅದು ಕೂರಿಗೆ ಭತ್ತ. ಇವಾಗ 2.5 ತಿಂಗಳಾಗೈತೆ ಬಿತ್ತಿ. ಮತ್ತು ಇನ್ನೂ 1 ಎಕರೆ 3/4 ಎಕರೆ ಬೀಜಕ್ಕೆ ಪ್ಲಾಂಟೇಷನ್ ಮಾಡಿ 4 ಅಡಿ ಅಂತರ ಮಾಡಿ ಬೀಜಕ್ಕೆ. ಈ ನೆಲಗದ್ದೆ 3 ಎಕರೆ ನೆಲ್ಲು ಕೊಯ್ಕೊಂಡ ಮೇಲೆ ಬೀಜಕ್ಕಾಗಿ 1.75 ಎಕರೆ ಕಬ್ಬು ತೊಗೊಂಡಿನಿ. ನಮ್ಮದು ಇದನ್ನು 4-5 ವರ್ಷ ಇವಾಗ ಸಾವಯವದಾಗ ನೆಲ್ಲಾಗಲಿ ಕಬ್ಬಾಗಲಿ ಪ್ರತಿಯೊಂದು ನಾವು ಬೆಳಿತಿದ್ದೀವಿ. ಮತ್ತು ಈ ಗದ್ದೆಗೆ ಮಾತ್ರ ಗೋಕೃಪಾಮೃತ ಬಿಟ್ಟರೆ ಬೇರೆ ಯಾವುದೋ ಸ್ಪ್ರೇ ಮಾಡಿಲ್ಲ. ಅವು ಚೆನ್ನಾಗಿ ಬಂದೈತೆ ನಂದಂತೂ, ಇಲ್ಲಿವರೆಗೆ ಇಳುವರಿ ಚೆನ್ನಾಗಿ ಬಂದೈತೆ. ಇದು ಕೂರಿಗೆ ಭತ್ತ ಎದಕ್ಕೆ ಮಾಡೋಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ, ಕೆಸರು ಗದ್ದೆದು ನಮಗೆ ಭಾಳ ತಲೆನೋವು ಆಯ್ತು. ಟ್ಯಾಕ್ಟ್ರಿ ಪಟ್ಲರ್ ಹೊಡೆಯೋದು, ಅದಂದ್ರೆ ಕಣಿಮೆಗಳು ಹಾಕಕ್ಕೆ, ಹಾಕಿ ನಾಟಿ ಮಾಡೋಕೆ ಕಣಿಮೆ ಹಾಕಕ್ಕೆ 4,500 ರೂಪಾಯಿ ಕೇಳಿದ್ರು. ಮತ್ತು ಬಿತ್ತಕ್ಕೆ ಸಸಿ ನಾಟಿ ಮಾಡೋಕ್ಕೆ 3,500 ರೂಪಾಯಿ, ಮತ್ತು ಪಟ್ಲರ್ ಹೊಡೋಕೆ ಅದು ಒಂದು 4,000-5,000 ರೂಪಾಯಿ, ಎಲ್ಲ ಇಲ್ಲೇ 12,000 ರೂಪಾಯಿ ಆಗ್ತಿರ್ತಲ್ಲ ಅಂತಂದೇಳಿ ಧರ್ಮಸ್ಥಳ ಗಾಡಿ, ಗ್ರಾಮಾಭಿವೃದ್ಧಿ ಸಂಘದ ಗಾಡಿ ಬಂದವು. ಇವಾಗ 4 ವರ್ಷ ಆಯ್ತು ನಾನು ಧರ್ಮಸ್ಥಳದ, 1 ಗಂಟೆಗೆ 1,000 ರೂಪಾಯಿ ತಂತಾನೆ. ಇದು 1.5 ಎಕರೆಗೆ ನಾನು ಬರೀ 1,500 ರೂಪಾಯಿ ಕೂರಿ ಬಿತ್ತಿಕೊಂಡು ನೀರು ಮಾಡಿ ನೀರು ಕಟ್ಟಿ ಮಾಡೀನಿ. ಅಚ್ಚುಕಟ್ಟಾಕಿದ್ರೆ ಒಂದು ಸಲ ನಾವು ಗದ್ದೆ ಮಡಿಕೆ ಹೊಡೆದು ಎಲ್ಲ ಅದ ಮಾಡಿ ಹೊರಗೆ ಹೋಗಬೇಕಂದ್ರೆ 35,000 ರೂಪಾಯಿ ಬರ್ತದೆ ಬರೀ ನಾಟಿ ಮಾಡಿ ಹೊರಗೆ ಹೋಗ. ಮತ್ತು ಗೊಬ್ಬರ ಗೂಡಿ ಅವೆಲ್ಲ ಲೆಕ್ಕಾಕಿದ್ರೆ ನಾವು 45,000 ರೂಪಾಯಿ ನೆಲ್ಲು ಬೆಳೆಯೋದಲ್ಲ. ಹಂಗಾಗಿ ನಾವು ಕೂರಿಗೆ ಭತ್ತಕ್ಕೆ ಬಂದ್ವಿ. ಕೂರಿಗೆ ಭತ್ತ ನಮಗೇನು ಫಸ್ಟ್ ಬಿತ್ತಿದ ಮೇಲೆ ಒಂದು ಕಳೆ ಇಮ್ಮಿಡಿಯೇಟ್ಲಿ ಕಳೆ ತಕ್ಕೊಂಡು ಎರಡು ಕಳೆ ತೆಗೆದುಬಿಟ್ರೆ ನಮಗೆ ಅದಕ್ಕೆ ಏನು ಟೆನ್ಷನ್ ಎಲ್ಲ ಏನಿಲ್ಲ. ಕೆಸರು ಗದ್ದೆ ಕೆಲಸನೂ ಇರೋದಿಲ್ಲ ನಮಗೆ. ಹಂಗೆ 8 ದಿನಕ್ಕೆ 1 ತಡಿ 9 ದಿನಕ್ಕೆ 1 ತಡಿ ನೀರು ಹರಿ ನೀರು ಮಾಡ್ತೀವಿ, ಮತ್ತು ಕಟ್ಟಿಬಿಡ್ತೀವಿ. ಹಂಗೆ 8 ದಿನಕ್ಕೆ 1 ತಡಿ ನೀರು ಹರಿಸ್ತೀವಿ. ದಿವಸ ನೀರು ಕಟ್ಟೋದು ಅವಶ್ಯಕತೆ ಇಲ್ಲ ಅದಕ್ಕೆ.
ಈಗ ಸೋನಾ ಮಸರಿ ಭತ್ತ ಇದೆ. ಇದು ಇಲ್ಲಿ ಎರಡೂವರೆ ತಿಂಗಳು ಆಗೈತಿ. ಎರಡೂವರೆ ತಿಂಗಳಾಗ ನಾನು ಮೂರು ಸಲ ಗೋಕೃಪಾಮೃತ ಬಿಟ್ಟೀನಿ, ಮತ್ತು ಒಂದು ಸಲ ಎಲ್ಲ ಇದು ತಂದು ಸ್ಪ್ರೇ ಮಾಡೀನಿ ಎಲ್ಲ ಗಿಡಗಳಿಗೆ. ಒಳ್ಳೆ ಗ್ರೋತ್ ಆಗಿ ಚೆನ್ನಾಗಿ ಬಂದೈತಿ. ಮನೆ ಎಲ್ಲ ಭಾಳ ಜನ ಬಂದು ನೋಡ್ಕೊಂಡು ಹೋಗೋಕ್ಕಾಗಿ ಬರ್ತದ್ರ. ಕೂರಿಗೆ ಭತ್ತ ಬರೋದಲ್ಲ ಅಂತಾರೆ. ಚೆನ್ನಾಗಿ ಬಂದ್ರೆ ನೋಡಿ ಎಲ್ಲರೂ ಖುಷಿಯಾಗಿ ಹೋಗ್ತದ್ರೆ, ರೈತರೆಲ್ಲ ಬರ್ತದ್ರೆ ನೋಡೋಕ್ಕೆ. ಬರೀ ಗೋಕೃಪಾಮೃತ ಬಿಟ್ಟರೆ ಬೇರೆ ಯಾವುದು ಮಾಡಿಲ್ಲ. ಇದು ನಮ್ಮದು ಗದ್ದೆ ಮಾಡಿದಲ್ಲಿದ್ದ ನೀರು ನಿಂದ್ರಿಸೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ತೇವಾಂಶ ಇದ್ದರೆ ಸಾಕು, ಮತ್ತೆ ಒಂದು ನಾಲ್ಕನೇ ಮಳೆ ಬಂದರೆ ತೇವ ಆಗ್ಬಿಡ್ತೈತೆ ನಮಗೆ. ಹಂಗಾಗಿ ಎಷ್ಟು ಮೃದುವಾಗೈತೆ ನೋಡ್ರಿ, ಸ್ಪಂಜ್ ಆದಂಗೆ ಆಗೈತೆ ಭೂಮಿನಾಗ ಮೆತ್ತಗ. ಅತಿ ನೀರು ಹೆಚ್ಚಾದ್ರೆ ಭೂಮಿಯಾಗಿ ಕಲ್ಲು ಬಂಡೆ ಆದಂಗೆ ಆಗ್ತೈತಿ. ನಮಗೆ 8 ದಿನ 9 ದಿನಕ್ಕೆ ನೀರು ಕೊಡೋದ್ರಿಂದ ಒಣಕ್ಲಾಗಿ ಸುತ್ತ ಮೇ ಹೆಜ್ಜೆ ಬೀಳ್ತಾವೆ, ಆ ಥರ ಮೃದುವಾಗ್ತೈತೆ ಭೂಮಿ. ಹಂಗಾಗಿ ಊರಿಗೆ ಬರ್ತಾ ನಮಗೆ ಒಳ್ಳೆಯ ಚೆನ್ನಾಗಿ ಮನಸ್ಸಿಗೆ ಬಂದೈತೆ. ನೀರು ನಿಂದ್ರಿಸಿದ್ರೆ ಕಳೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ನೀರು ನಿಂದ್ರಿಸಿದ್ರಕ್ಕೆ ನೀರಿಗೆ ಕಳೆಕ್ಕೂ ಸಂಬಂಧನೇ ಇಲ್ಲ. ಇವ ಯಾವುದೇ ನಾಟಿ ಮಾಡಿದ್ದು ಆಗಲಿ ಕೂರಿಗೆ ಬತ್ತಾಗಿರೋದು ಎರಡು ಕಳೆ ತೆಗೆಸ್ಕೊಂಡಿತ್ತಿರ್ತಾವೆ. ಇದು ನಮ್ಮದು ಇವಾಗ ಒಂದು ಕಳೆ ಆಗೈತೆ, ಎರಡನೇ ಕಳೆ ತೆಗೆದುಬಿಟ್ರೆ ಯಾವ ಕಳೆ ಇರೋದಂಗಿಲ್ಲ, ಏನಿರೋಲ್ಲ. ಇಷ್ಟು ಒಣಕ್ಲಾಗ ಸುತ್ತ ಏನಂದ್ರೆ ಜನ ಮೊದಲಿಂದ ಮಾಡ್ಕೊಂತ ಬಂದ್ರಲ್ಲ, ಅದು ಪದ್ಧತಿ ಚೇಂಜ್ ಮಾಡೋಕ್ಕೆ ಭಾಳ ಇದಾಗ್ತದೆ. ಹಂಗಾಗಿ ನಾವು ಎರಡು ಕಳೆ ತೆಗೆದುಬಿಟ್ರೆ ಎಷ್ಟು ವಾಣ ಆಗಿಬಿಡ್ತೈತೆ ರೀ, ಎಲ್ಲ ತಪ್ಪಲು ಕಸ ಬರ್ತೈತೆ, ಜೇ ಕರಿರಂಗಿಲ್ಲ, ಕರಿಕರಂಗಿಲ್ಲ. 8 ದಿನ 15 ದಿವ್ಸಕ್ಕೆ ಒಂದು ತಡೆ ನೀರು ಮಾಡಿದ್ರೆ ಭೂಮಿನೂ ಮೆದು ಇರ್ತೈತಿ, ಏನು ಕಳೆದ ಪ್ರಾಬ್ಲಮ್ ಏನಿಲ್ಲ. ಒಂದು ಕಳೆ ಮಾತ್ರ ಇಮಿಡಿಯೇಟ್ಲಿ ತೆಗಿಬೇಕು, ಬಿತ್ತಿದ ಮೇಲೆ ಒಂದು ನೀರು ಕೊಟ್ಟುಕೊಳ್ಳೆ ಕಳೆ ಕಚ್ಚಬೇಕು. ಆವಾಗ ಅದು ಒಂದು ಕಳೆ ತೆಗೆದ್ರೆ ನಾವು ಗೆದ್ದಂಗೆ ಅಂತಂತ. ಒಂದು ಕಳೆ ಬಿಟ್ಟರೆ ಯಾಮಾರಿದ್ರೆ ಸ್ವಲ್ಪ ಇಲ್ಲಿ 10 ಆಳು ತಿಂಬೋದು, ಇನ್ನು 20-30 ಆಳು ತಿಂತಾವೆ. ಹಾಗಾಗಿ ನಾವು ಇಮಿಡಿಯೇಟ್ಲಿ ಕೆಲಸ ಮಾಡ್ಕೋಬೇಕು ಸರ್. ನಾವು ಗದ್ದೆ ಬಿತ್ತಿದ ಮೇಲೆ ಬಿತ್ತಿ ಒಂದು ತಿಂಗಳಾಗ ಒಂದು ತಡಿ ನೀರು ಮಾಡ್ತೀವಲ್ಲ ಸರ್, ನೀರು ಮಾಡಿದ್ಮೇಲೆ ಒಂದೊಂದು 2 ಇಂಚ್ 3 ಇಂಚ್ ಬಂದಾಗ ಎಣ್ಣಾಳು ಹಿಡ್ಕೊಂಬಂದು ಕಳೆ ತೆಗೆಸ್ತೀವಿ. ಕಳೆ ಒಂದು ಕಳೆ ತೆಗೆದ್ಮೇಲೆ ಎಳ್ನೇ ಕಳೆ ಕುಂಟೆ ಇದು ಸೈಕಲಿಂದ ಕೂರಿಗೆ ಮಾಡಿವಿ. ಆ ಸೈಕಲಿಂದ ಒಬ್ಬರನ್ನ ಎಳ್ಕೊಂತ ಹೋಗ್ಬಿಟ್ರೆ, ಒಬ್ರು ಹಿಡ್ಕೊಂತ ಹೋಗ್ಬಿಟ್ರೆ ಬಡ್ಡಿಗೆ ಮಣ್ಣು ಬೀಳ್ತೈತಿ, ಕಳೆನೂ ಇದಾಗ್ತದೆ. ನಾವು ಏನಿದ್ರೆ ಸೈಕಲ್ ವೀಡ್ರ್ ಮಾಡಿದ್ವಿ ಅಂಡಿ ಕಳೆ ಇದು ಮಾಡೋಕ್ಕೆ. ಇದು ನಾವು ಅಚ್ಚುಕಟ್ಟಾಗಿ ಪಟ್ಲರ್ ಅಗಿ ಹಾಕಿ ಬಿತ್ತಕ್ಕಂದ್ರೆ ಒಂದು ತಿಂಗಳು ಮೊದಲ ಟೈಮು ಎಷ್ಟಾಗ್ತೈತೆ, ಮತ್ತು ನಮಗೆ ಇದಕ್ಕೆ ಬಿತ್ತಕ್ಕೆ ಒಂದು 12 ಸೇರು ಎಕರೆಗೆ 12-13 ಸೇರು ಆದರೆ ಸಾಕು. ಒಂದು ಎಕರೆವರೆಗೆ 18 ಸೇರ್ನಲ್ಲಿ ಹೋಗೈತಿ. ಅಗಿ ಹಾಕಿ ಇದು ಮಾಡೋದ್ರಿಂದ 25 ಕೆಜಿ 30 ಕೆಜಿ ಬೀಜ ಚೆಲ್ತಾರ ಭೂಮಿಗೆ. ಹಂಗಾಗಿ ಬೀಜದಾಗ ಸುತ್ತ ನಮಗೆ ಉಳಿತಾಯ ಆಗ್ತೈತೆ ಬಿತ್ತದ. ಕೆಸರು ಗದ್ದೆಗ ಭಾಳ ಭಾಳ ಮನುಷ್ಯನ ಟೈಟ್ ಆಗ್ತಾರೆ ಸರ್. ಪಟ್ಲರು ಗಿಟ್ಲರು ಅವೆಲ್ಲ ಜೋಡಿಸೋದ್ರಾಗ ಭಾಳ ತೆಲ್ಲೆ ಆಗ್ತೈತಿ, ಮತ್ತು ನಮಗೆ ಸಮಯನೂ ಉಳಿತಾಯ ಆಗ್ತೈತಿ, ಖರ್ಚನ ಕಮ್ಮಿ ಆಗ್ತೈತಿ ಕೂರಿಗೆ ಭತ್ತ ಮಾಡೋದ್ರಿಂದ. ನೀರಿನ ಟೆನ್ಷನ್ ಇಲ್ಲ ಸರ್. ದಿನ ಇಡಬೇಕು, ದಿನ ಕಟ್ಟಬೇಕು, ದಿನ ಇಡ್ಬೇಕಂಬದೇನಿಲ್ಲ. ಯಾವಾಗ ಸ್ವಲ್ಪ ತೇವಾಂಶ ಹೋಗೈತೆ ಅಂದರೆ 8-10 ದಿವಸ ನೋಡ್ಕೊಂಡು ಒಂದೊಂದು ತಡಿ ಅರಿಸಿ ಮತ್ತೆ ಕಿತ್ತು ಹೋಗ್ಬಿಟ್ರೆ ನೀರಿನಾಗ ಉಳಿತಾಯ ಆಗ್ತೈತಿ. ನಮಗೆ ಗೊಬ್ಬರ ಸ್ವಲ್ಪ ಕಾವು ಬಂದು ನೀರು ಕೊಡೋದ್ರಿಂದ ಇಳುವರಿನೂ ಚೆನ್ನಾಗಾಗ್ತದೆ ಸರ್. ಹಂಗಾಗಿ ನಾವು ಕೂರಿಗೆ ಭತ್ತಕ್ಕೆ ಮನಸ್ಸು 2-3ನೇ ವರ್ಷ ಸರ್ ಇವಾಗ ಕೂರಿಗೆ ಭತ್ತ ಮಾಡೋದು. ಫಸ್ಟ್ನೇ ವರ್ಷ ಸ್ವಲ್ಪ ಎಡಾಗಿತ್ತು ಸರ್, ಸ್ವಲ್ಪ ಹುಳ ಗಿಳ ಬಿದ್ದು. ಇವಾಗ 2ನೇ ವರ್ಷದಿಂದ ಚೆನ್ನಾಗಿ ಇಳುವರಿನೂ ಬರೋಕತ್ತೈತಿ, ಚೆನ್ನಾಗಿ ಭತ್ತನೂ ಚೆನ್ನಾಗೈತೆ ಸರ್. ನಾವು ಫಸ್ಟ್ ಕಬ್ಬು ಕಡಿದ್ಮೇಲೆ 2 ಮಡಿ ಕೊಡಿದ್ಮೇಲೆ ಮಾಗಿ ಮಾಡ್ತೀವಲ್ಲ ಸರ್, 5 ಮಡಿ ಕೊಡಿ ಹೊತ್ತಿನಾಗ ಒಂದು 30-35 ಚೀಲ ಎರೆಹುಳ ಗೊಬ್ಬರ ಐತೆ ಸರ್. ನಮ್ಮದು ಮನೆಗೆ ಎರೆಹುಳ ಗೊಬ್ಬರ ಎಲ್ಲ ತಳ್ಳಗೆ ಹೊಡೆದು ಆಮೇಲೆ ರೂಟ್ ಓಡಿಸಿ ಕೂರಿಗೆ ಭತ್ತ ಬಿತ್ತಿದ್ವಿ ಸರ್. ಎರೆಹುಳ ಗೊಬ್ಬರ ಸ್ವಂತ ಓನ್ ಮಾಡ್ತೀವಲ್ಲ, ಎರೆಹುಳ ಗೊಬ್ಬರ ಹಾಕಿದ್ದೆ. ಆಮೇಲೆ ಬರ್ತಾ ಬರ್ತಾ ಈ ಗೋಕೃಪಾಮೃತ ಅವೆಲ್ಲ ಮಾಡಿದ್ವಿ. ಹಂಗಾಗಿ ಅದಕ್ಕೆ ಟ್ಯಾಲಿ ಆಗಿದೆ ಸರ್. ಚೆನ್ನಾಗಿ ಗೋಕೃಪಾಮೃತನೇ ಕೆಲಸ ಚೆನ್ನಾಗಿ ಮಾಡ್ತೈತಿ ಇವಾಗ. ಎರೆಹುಳ ಗೊಬ್ಬರ ಮಾತ್ರ ಒಂದು 25-30 ಚೀಲ ಹಾಕಿ ಸರ್, ಎಕರೆಗೆ 12-13 ಚೀಲ ಹಾಕೀನಿ. ಇಳುವರಿ ಏನು ಬರ್ತದೆ? ಲಾಸ್ಟ್ ಟೈಮ್ ಹಾಕಿದ್ದು ನಮ್ಮದು ಎಕರೆವರೆಗೆ ಗದ್ದೆಗೆ 56 ಚೀಲ ನೆಲ್ಲ ಆಗಿತ್ತು ಸರ್. ಈ ವರ್ಷ ಎಷ್ಟಾಗ್ತೈತೆ ನೋಡ್ಬೇಕು ಸರ್. ಹೋದ ವರ್ಷ ಅಂದರೆ ನಾವು ನೆಲ್ಲ ಹಾಕಿದ್ಮೇಲೆ ನೆಲ್ಲ ತಗೊಂಡೋಗಿ ಮನೆಗೆ ಒಂದು 6-7 ತಿಂಗಳು ಮನೆಗೆ ಇಟ್ಕೊಂತೀವಿ ಸರ್ ನೆಲ್ಲನ್ನ. ಅದನ್ನು ಒಂದೆಟಿಗೆ ಮಿಲ್ ಮಾಡ್ಕೊಂಬರೋದಲ್ಲ, 6 ತಿಂಗಳು ನೆಲ್ಲ ಮಾಗಿದ ಮೇಲೆ ಸಿಂಗಲ್ ಪಾಲಿಶ್ ಆಗಿ ಮನೆಗೆ ಅಕ್ಕಿ ಮಾಡಿ ಇಟ್ಕೊಂತೀವಿ. ನಮಗೆ ಬೇಕಾದಷ್ಟು ಪೇಷೆಂಟ್ ಇನ್ನು ಹೆಚ್ಚಾದ್ರು ಯಾರನ್ನ ಆಫೀಸರ್ಸ್ಗಳು 1 ಚೀಲ ಪ್ಯಾಕೆಟ್ 1500 ರೂಪಾಯ್ದಂಗೆ ಪ್ಯಾಕೆಟ್ ನೆಲ್ಲು ಹೋಗ್ತಾರೆ, ಅಕ್ಕಿ ಹೋಗ್ತಾರೆ. ಭಾಳ ಬೇಡಿಕೆ ಭಾಳ ಐತೆ ಸರ್ ಸಾವಯವ.
ಪಟ್ಲು ಮಾಡೋದಕ್ಕೂ ಇದಕ್ಕೆ ಇಳಿಯರು ಏನು ವ್ಯತ್ಯಾಸ ಆಗುತ್ತೆ? ಕರೆಕ್ಟ್ ಮೆಥಡ್ ಮಾಡಿದ್ರೆ ಕೆಲವೊಂದು ಕಳೆದು ಸ್ವಲ್ಪ ಒಂದು 8 ದಿವಸ ಲೇಟ್ ಮಾಡಿದರೆ ಕಳೆದು ಭಾಳ ಕಮ್ಮಿ ಆಗ್ತದೆ ಸರ್ ಇಳುವರಿ. ಕಳೆ ಒಂದು ಕಳೆ ನಾವು ಹಿಂದೆಲೇ ತಗೊಂಡು ಮಾಡಿದ್ರಂದ್ರೆ ಬಿತ್ತಿದ್ದಕ್ಕೆ ನಾಟಿ ಮಾಡಿದ್ದಕ್ಕೆ ಏನು ಸಂಬಂಧನೇ ಇಲ್ಲ ಸರ್, ಚೆನ್ನಾಗಿ ಬರ್ತೈತಿ. ನಮಗೆ ಅದ್ರಾಗ ಒಂದು 10-15 ಸಾವಿರ ರೂಪಾಯಿ ಉಳಿತಾಯ ಆಗಿರ್ತೈತಿ. ಮತ್ತು ಇದ್ರಾಗ ಒಂದು 5 ಚೀಲ ಕಮ್ಮಿ ಆದ್ರೂ ಏನು ಸಮಸ್ಯೆ ಬರೋದಿಲ್ಲ ನಮಗೆ ಬಿತ್ತಿದ್ರಾಗ. ನಾವು ಹೈ ಕ್ವಾಲಿಟಿನೆಲ್ಲ ಹಾಕಿ ಯಾರಾದರೂ ನಾವು ನೋಡಿರ್ತಾರಲ್ಲ ಅಲ್ಲಿ ಪರಿಸರದಾಗ ರೈತರು ಬಂದು ಭಾಳ ಜನ ಎಲ್ಲಿ ಕೂರ್ಗೋಡು ಕೂಲಿ ಗುತ್ತಿನವರೆಲ್ಲ ಬಂದು ಗಾಮಿಲ್ಲ ಏನಿಲ್ಲ ಇದು ಹೆಂಗೆ ತತ ಅಂತ ಬಂದು ಕೇಳ್ತಾರೆ. ನೀರು ಅತಿ ಹೆಚ್ಚಿಗೆ ಕಟ್ತಾರಪ್ಪ ನೀರು ಅದಕ್ಕೆ ದ್ವಾಮ್ ಬರ್ತವೆ, ನಮ್ಮ ನೀರು ಒಣಗಿಸ್ಬಿಡ್ತೀವಲ್ಲ ಯಾವ ದ್ವಾಮ್ ಇರೋಲ್ಲ ಯಾವುದೇ ಇರೋಲ್ಲ ಅಂತಂದು ಮಾಹಿತಿ ತಿಳ್ಕೊಂಡು ಹೋಗ್ತಾರೆ ಸರ್. ಭಾಳ ದೂರ ದೂರದಿಂದ ಬರ್ತಾರೆ. ಮೊನ್ನೆ ಕೃಷಿ ವಿಜ್ಞಾನಿಗಳು ಕೊಪ್ಪಳಲ್ಲಿದ್ದ ಬಂದಿದ್ರು, ಅವರು ಭಾಳ ಚೆನ್ನಾಗೈತೆ ಅಂತಂದು ಹೇಳಿದ್ರು ಸರ್. ಅದು ಕೀಟ ರೋಗ ಏನು ಬರಲ್ಲ? ಕೀಟ ಏನಿಲ್ಲ ಸರ್, ಕೀಟ ಮಾಡ್ತೀವಲ್ಲ ಕೀಟ ಅಪ್ಪಿತಪ್ಪಿ ಪೂರ್ತಿ ಆಯ್ತಂದ್ರೆ ಬೇನೆಣ್ಣೆ ಸ್ವಲ್ಪ ತಂದು ಸ್ಪ್ರೇ ಮಾಡ್ಕೊಂಡು ನಾನು ನೀರು ಒಣಸೋದ್ರಿಂದ ಈ ಕೀಟನ ಕಮ್ಮಿ ಸರ್. ಎಲ್ಲ ಇಲ್ಲಿ ನಮ್ಮ ಅಕ್ಕಪಕ್ಕ ಸುತ್ತ ಔಷಧ ಸಿಂಪಡಣೆ ಕಮ್ಮಿ ಸರ್ ಈ ನಮ್ಮ ಏರಿಯಾದಾಗ. ಯಾಕೆ ವರ್ಷ 2 ವರ್ಷಕ್ಕೊಂದ್ಸಲ ದಯಾಂಚ ಸಣಬು ಅವೆಲ್ಲ ಹಾಕಿ ತಳಸತ್ವ ಮಾಡ್ಕೊಂತಾರಲ್ಲ ಭೂಮಿ, ಹಂಗಾಗಿ ಭೂಮಿನೂ ಫಲವತ್ತತೆ ಚೆನ್ನಾಗಿರ್ತದೆ ಸರ್. ನಾನು ಲಾಸ್ಟ್ ಟೈಮ್ ಫಸ್ಟ್ 3 ವರ್ಷದಿಂದ ನಮ್ಮದು ಸಾಯಿಲ್ ಟೆಸ್ಟ್ ಮಾಡ್ಸೋಕ್ಕೆ ಬಳ್ಳಾರಿಗೆ ತಗೊಂಡೋಗಿದ್ದೆ ಸರ್. ಬಳ್ಳಾರಿ ಟೆಸ್ಟ್ ಮಾಡಿಸಿ ಮತ್ತು ಕೆರೆ ಹೊಂಡನ್ನು ಟೆಸ್ಟ್ ಮಾಡ್ಸಿ ಬಂದು ಇದ್ರ ಜೊತೆಗೆ ಹೊಂಡ ಏರಿದ್ರು. ಆ ಕೆರೆ ಹೊಂಡೆ ಬರೀ ಉಳಿ ಪದಾರ್ಥ ಐತೆ ಅಂದರೆ ಇದರ NPK ಭಾಳ ಚೆನ್ನಾಗೈತಿ ನಿಮ್ದು ಅಂತ ರಿಪೋರ್ಟ್ ಬಂತು. ಆವಲಿದ್ದ ಕಬ್ಬಾದ್ರೂ 60 ಟನ್ ಕಬ್ಬು ಐತಿ ಸರ್. ಉಪ್ಪು ಯೂರಿಯಾ ಏನು ಹಾಕಲ್ದಂಗೆ 60 ಟನ್ ಕಬ್ಬು ಆಗ್ತದೆ ನಮ್ಗೆ. ಭೂಮಿ ತಳಸತ್ವಾಗಿರೋದು ಬರೀ ಎರೆಹುಳು ಗೊಬ್ಬರ ಅವು ಹಾಕಿ ಬೆಳಿತೀವಿ ಸರ್. ಸರ್ ಇದು ನಂದು ಕಬ್ಬು ಇತ್ತು. ಕಬ್ಬು ಏನು ಮಾಡಿದೆ ಅಂದರೆ ಕಬ್ಬು ಒಗಡು ಕಟ್ ಮಾಡಿ ಪುಡಿ ಮಾಡೋದು ಒಗಡು ಮಿಷಿನ್ ಐತೆ ಧರ್ಮಸ್ಥಳದ, ಅದನ್ನ ತಂದು ಪುಡಿ ಮಾಡಿಸಿದೆ. ಪುಡಿ ಮಾಡಿಸಿ ಆಮೇಲೆ ಏನು ಮಾಡಿದೆ ಕಬ್ಬಿಣ ಮಡಿಕೆ ಹೊಡೆದೆ. ಕಬ್ಬಿಣ ಮಡಿಕೆ ಅದು 4,000 ಆಯ್ತು ಸರ್. ಆಮೇಲೆ 5 ಮಡಿಕೆ 2,000 ಹೊಡೆದೆ, ಅದು 2,000 ಆಯ್ತು. ಅದು ಗಂಟೆ ಲೆಕ್ಕ, ಅದು 1,000 ರೂಪಾಯಿ ಗಂಟೆ ಲೆಕ್ಕ ಹೊಡಿತಾರೆ. 2,000 ರೂಪಾಯಿ ಆಯಿತು, ಎಲ್ಲ 8,000 ರೂಪಾಯಿ ಆಯಿತು. ಮತ್ತು ರೂಟ್ ಒಂದು 15 ದಿವಸ ಬಿಟ್ಟು ಒಣಗಿದ ಮೇಲೆ ರೂಟ್ ಹೊಡಿಸಿದ್ವಿ ಸರ್. ಅದು ಎಕರೆ ಗಂಟೆಗೆ 1,300 ರೂಪಾಯಿ, ಅದು 1.5 ತಾಸು ಆಯ್ತು ಸರ್. ಎಲ್ಲ ಒಂದು 10-12 ಸಾವಿರ ರೂಪಾಯಿ ಮಡಿಕೆಗೆ ಆಗೈತೆ ಸರ್. ಬಿತ್ತಕ್ಕೆ ಒಂದು 1,500 ರೂಪಾಯಿ ಆಗೈತೆ. ಬಿತ್ತಿದ ಮೇಲೆ ಖಾಲಿ ಹೇಳಕ್ಕೆ ಎಲ್ಲ ಒಂದು 1,500 ರೂಪಾಯಿ, ಒಟ್ಟು 14-15 ಸಾವಿರ ರೂಪಾಯಿದಾಗ ನಮ್ಮದು ಇದನ್ನು ಆಗ್ತದೆ ಸರ್. ಕಳೆಕ್ಕೆ ಒಂದು ಕಳೆ 8,000 ರೂಪಾಯಿ ಆಗಿದೆ ಸರ್. ಫಸ್ಟ್ನೇ ಕಳೆ ಭಾಳ ಆಯ್ತು, ಎಕರೆ 4,000 ರೂಪಾಯಿ ಕಳೆಯೋಕ್ಕಾಗೈತಿ. 2 ಎಕರೆಗೆ 8,000 ರೂಪಾಯಿ ಕಳೆಯೋಗಾಯಿತು. ಒಂದು 1.5 ತಿಂಗಳಾದಿಂದ ಒಂದು ಸಲ ಕುಂಟಿ ಹೊಡ್ದೀನಿ ಸರ್. ಸೈಕಲಿಂದ ಕುಂಟಿ ತಂದು ಕುಂಟಿ ಹೊಡ್ದೀನಿ. ಇನ್ನೊಂದು ಸಲ ನಾವು ಕಳೆ ತೆಗೆದುಬಿಟ್ರೆ ಇನ್ನೊಂದು 5,000 ರೂಪಾಯಿ ಕಳೆ ಬರ್ತದೆ. ಎಲ್ಲ ಒಂದು 25-30 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಅದೇ ನಮಗೆ ಪಟ್ಲ ರೋಡ್ದು ಬಿತ್ತಬೇಕಂದ್ರೆ ಬರೀ ಹಚ್ಕೊಂಡು ನಾಟಿ ಮಾಡಿ ಹೊರಗೆ ಬರೆದ್ರೆ 3,000 ರೂಪಾಯಿ ಬರ್ತದೆ. ಕಳೆದ್ದು 2 ಕಳೆ ತೆಗಿಬೇಕು, ಅದು ಒಂದು 10-12 ಸಾವಿರ 45,000 ರೂಪಾಯಿ ಬರ್ತದೆ ಸರ್. ನಮಗೆ ಒಂದು 10-20 ಸಾವಿರ ಉಳಿತೈತಿ ಸರ್ ಕೂರಿಗೆ ಭತ್ತ ಮಾಡೋದ್ರಿಂದ. ಟೈಮು ಮತ್ತು ಸೇವ್ ಆಗ್ತೈತಿ. ನೀರಿಂದ ತಲೆನೋವು ಇರೋದಿಲ್ಲ, ಹಗಲೆಲ್ಲ ನೀರು ಇಡಬೇಕು ರಾತ್ರಿ ಹೋಗ್ಬೇಕು ಇಡಬೇಕು ಅನ್ನೋದು ಇರೋದಿಲ್ಲ. ನಮಗೆ ಯಾವಾಗ ತ್ಯಾವ ಆರ್ತೈತೆ ಅವಾಗ ಒಂದು ತಡಿ ನೀರು ಕಟ್ಕೊಂಡು ಚೆನ್ನಾಗಿ ತ್ಯಾವ ಮಾಡ್ಕೊಂಡಿರ್ತೀವಿ. ಅಪ್ಪಿತಪ್ಪಿ ದೇವ್ರದಿಂದ ಮಳೆ ಬಂತಂದ್ರೆ ನೀರೇ ಕಟ್ಟೋದು ಬೇಕಾಗಿಲ್ಲ. ಒಂದು ತಿಂಗಳುಗಟ್ಟಲೆ ನಂದು ಕೂರಿಗೆ ಬಿತ್ತಿದ ಮೇಲೆ 1.5 ತಿಂಗಳು ನೀರು ಮಾಡಿಲ್ಲ ಸರ್ ಇದನ್ನು ಗದ್ದೆ. ಮಳೆ ಆಡನಿ ಮಳೆ ಬಂತು, ಮಳೆಗೆ ಉಟ್ಕೊಂಡು ನಾಟಿ ಬೇಷ ಆಗ್ತದೆ. ಹಾಗಾಗಿ ನೀರಿಂದ ಅಷ್ಟು ಅವಶ್ಯಕತೆ ಬರೋದಿಲ್ಲ ಸರ್ ಕೂರಿಗೆ ಬರ್ತಕ್ಕೆ. ಸರ್ ಇದು ಜೂನಿ ಸೆಣಬು ಹಾಕೋದ್ರಿಂದ ರೈತರಿಗೆಲ್ಲ 3 ತಿಂಗಳದಾಗ ಈ ಥರ ಇದು ಮಾಡ್ಕೊಂಡು ನಾವು ಎಷ್ಟು ಕೃತಕ ಗೊಬ್ಬರ ಕೊಟ್ಟರೆ ಇದರಂಥ ಸತು ಬರೋದಲ್ಲ ಸರ್. ಎಲ್ಲ ರೈತರು ಇದನ್ನು ಜೂನಿ ಸೆಣಬು ಅಳವಡಿಸ್ಕೊಂಡು ಭೂಮಿನ ಸತು ಮಾಡ್ಕೊಂಡು ರೈತಕ್ಕೆ ಮಾಡಿದರೆ ಭೂಮಿನ ಕೆಡೋದಲ್ಲ, ಕಳೆಯವನ್ನು ಅವಾಯ್ಡ್ ಮಾಡ್ಬೋದು ಸರ್. ಇದರ ರೈತರೆಲ್ಲರೂ ಇದನ್ನ ಉಪಯೋಗ ಪಡ್ಕೋಬೇಕು, ರೈತರು ಮಾಡ್ಬೇಕು ಅಂತಂದು ಕೇಳ್ತೀನಿ.